ಕನಸುಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಕತ್ತಲೆಗಿದು ಸಾವು ಸುತ್ತಲು ಮುಂಗಾವು, ಕತ್ತಲೆಗಿದು ಸಾವು ಸುತ್ತಲು ಮುಂಗಾವು. ಕರೆವಳು ಶಾದೇವಿ ಮಂಗಳೇ ಸುಮಂಗಳೇ, ಎಚ್ಚರಾಗಿ ಕನಸು ಕಂಗಳೇ, ಹೇಳಿ ಹೇಳಿ ಎಚ್ಚರಾಗಿ ಕನಸು ಕಂಗಳೇ. ನೋವಿನಿರುಳು ನರಳಿ ನರಳಿ ಸರಿದಿದೆ, ನಗುವು ನಲಿವಿಗಾಗಿ ಕದವ ತೆರೆದಿದೆ. ನೋವಿನಿರುಳು ನರಳಿ ನರಳಿ ಸರಿದಿದೆ, ನಗುವು ನಲಿವಿಗಾಗಿ ಕದವ ತೆರೆದಿದೆ. ಸೂತ್ರಬದ್ಧ ಕಾರ್ಯ ನಮ್ಮ ಎದುರಿದೆ, ಲೋಕ ನಮ್ಮ ನಿಲುವಿಗಾಗಿ ಕಾದಿದೆ. ಅಬಲ ಶಕ್ತರಲ್ಲ ಸಬಲರು ನಾವೆಲ್ಲ, ಅಬಲ ಶಕ್ತರಲ್ಲ ಸಬಲರು ನಾವೆಲ್ಲ. ಹಗಲಿಗರಳಬೇಕು ನೈದಿಲೆ ನೈದಿಲೆ, ಹಗಲಿಗರಳಬೇಕು ನೈದಿಲೆ. ಹೇಳಿ ಹೇಳಿ ಎಚ್ಚರಾಗಿ ಕನಸು ಕಂಗಳೇ, ಹೇಳಿ ಹೇಳಿ ಎಚ್ಚರಾಗಿ ಕನಸು ಕಂಗಳೇ. ಹೂಹರೆಯದ ಹೊಂಗನಸುಗಳೇ, ಹೇಳಿ ಹೇಳಿ ಎಚ್ಚರಾಗಿ ಕನಸು ಕಂಗಳೇ, ಹೇಳಿ ಹೇಳಿ ಎಚ್ಚರಾಗಿ ಕನಸು ಕಂಗಳೇ. ಹುಲಿಯ ಮಣಿಸಿ ಹಲ್ಲೆಣಿಸಿದ ಭರತ ಬಲ, ಚಕ್ರವ್ಯೂಹ ಮುರಿದ ಅಭಿಮನ್ಯು ಛಲ. ಹುಲಿಯ ಮಣಿಸಿ ಹಲ್ಲೆಣಿಸಿದ ಭರತ ಬಲ, ಚಕ್ರವ್ಯೂಹ ಮುರಿದ ಅಭಿಮನ್ಯು ಛಲ. ಹುಲಿಯ ಹೊಡೆದ ವೀರ ಹುಡುಗ ಹೊಯ್ಸಳ, ವೀರವಾರಸಿಕೆಯ ಹಿಂದೂ ಸಂಕುಲ. ಪುತ್ರಭಾವದೊಳಗೆ ಛಾತ್ರಭಾವ ಬೆಳಗೆ, ಪುತ್ರಭಾವದೊಳಗೆ ಛಾತ್ರಭಾವ ಬೆಳಗೆ. ರಾಷ್ಟ್ರಶಕ್ತಿಗದುವೆ ಹಿನ್ನೆಲೆ ಹಿನ್ನೆಲೆ, ರಾಷ್ಟ್ರಶಕ್ತಿಗದುವೆ ಹಿನ್ನೆಲೆ. ಹೇಳಿ ಹೇಳಿ ಎಚ್ಚರಾಗಿ ಕನಸು ಕಂಗಳೇ, ಹೇಳಿ ಹೇಳಿ ಎಚ್ಚರಾಗಿ ಕನಸು ಕಂಗಳೇ. ಹೂಹರೆಯದ ಹೊಂಗನಸುಗಳೇ, ಹೇಳಿ ಹೇಳಿ ಎಚ್ಚರಾಗಿ ಕನಸು ಕಂಗಳೇ, ಹೇಳಿ ಹೇಳಿ ಎಚ್ಚರಾಗಿ ಕನಸು ಕಂಗಳೇ. ಸೋಲಿನ ಸುರ ಹೊಂದಬೇಕು ಅವನತಿ, ಗೆಲುವಿನ ಸ್ವರ ಪಡೆಯಬೇಕು ಉನ್ನತಿ. ಸೋಲಿನ ಸುರ ಹೊಂದಬೇಕು ಅವನತಿ, ಗೆಲುವಿನ ಸ್ವರ ಪಡೆಯಬೇಕು ಉನ್ನತಿ. ಕಾರ್ಯಕಾಲ ಕಾಯುತಿಹಳು ಭಾರತಿ, ರಾಷ್ಟ್ರರಥಕ್ಕೆ ನಮ್ಮ ಶಕ್ತಿ ಸಾರಥಿ. ಛಲದಲ್ಲಿ ಒಂದಾಗಿ ಜಗದಲ್ಲಿ ಮುಂದಾಗಿ, ಛಲದಲ್ಲಿ ಒಂದಾಗಿ ಜಗದಲ್ಲಿ ಮುಂದಾಗಿ. ನಿಲ್ಲುವುದೊಂದೇ ನಮ್ಮ ಮುನ್ನೆಲೆ ಮುನ್ನೆಲೆ, ನಿಲ್ಲುವುದೊಂದೇ ನಮ್ಮ ಮುನ್ನೆಲೆ. ಹೇಳಿ ಹೇಳಿ ಎಚ್ಚರಾಗಿ ಕನಸು ಕಂಗಳೇ, ಹೇಳಿ ಹೇಳಿ ಎಚ್ಚರಾಗಿ ಕನಸು ಕಂಗಳೇ. ಹೂಹರೆಯದ ಹೊಂಗನಸುಗಳೇ, ಹೇಳಿ ಹೇಳಿ ಎಚ್ಚರಾಗಿ ಕನಸು ಕಂಗಳೇ, ಹೇಳಿ ಹೇಳಿ ಎಚ್ಚರಾಗಿ ಕನಸು ಕಂಗಳೇ. ಕತ್ತಲೆಗಿದು ಸಾವು ಸುತ್ತಲು ಮುಂಗಾವು, ಕತ್ತಲೆಗಿದು ಸಾವು ಸುತ್ತಲು ಮುಂಗಾವು. ಕರೆವಳು ಶಾದೇವಿ ಮಂಗಳೇ ಸುಮಂಗಳೇ, ಎಚ್ಚರಾಗಿ ಕನಸು ಕಂಗಳೇ, ಹೇಳಿ ಹೇಳಿ 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 ಎಚ್ಚರಾಗಿ ಕನಸು ಕಂಗಳೇ. ಕರ್ನಾಟಕ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ
ಸಿಗೋದು ನೀತಿಗೆ ಪಟ್ಟಣ ಕಾರ್ಮಿಕರಿಗೆ ಸಿಗುತ್ತಿರುವ ನ್ಯಾಯಯುತ ಸೌಲಭ್ಯಗಳನ್ನು ಮೊಟಕುಗೊಳಿಸುವ ಕಾಂಗ್ರೆಸ್ ಸರ್ಕಾರಕ್ಕೆ ಹಲೋ ಭಾರತ್ ಮಾತಾಕ್ಕೆ ಭಾರತೀಯ ಮಜ್ದೂರ್ ಸಂಘಕ್ಕೆ ಭಾರತೀಯ ಮಜ್ದೂರ್ ಸಂಘಕ್ಕೆ ವಂದೇ ವಂದೇ ಕರ್ನಾಟಕ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ವಂದೇ ವಂದೇ ಬೋಲೋ ಭಾರತ್ ಮಾತಾಕ್ಕೆ ಬೋಲೋ ಭಾರತ್ ಮಾತಾಕ್ಕೆ ಭಾರತೀಯ ಮಜ್ದೂರ್ ಸಂಘಕ್ಕೆ ಭಾರತೀಯ ಮಜ್ದೂರ್ ಸಂಘಕ್ಕೆ ಕರ್ನಾಟಕ ಸರ್ಕಾರ 2007 2022 ಏನು ಸೌಲಭ್ಯಗಳನ್ನು ಕಟ್ಟಡ ಕಾರ್ಮಿಕರಿಗೆ ಕೊಟ್ಟಿದೆ ಅದನ್ನು ಮೊಟಕುಗೊಳಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ. ಇವತ್ತು ಇದು ಸರ್ಕಾರದ ಅಥವಾ ಹಣ ಅಲ್ಲ, ಇದು ಕಾರ್ಮಿಕರ ಬೆವರಿನ ಶ್ರಮ ನಮ್ಮ ಮಂಡಳಿಯಲ್ಲಿ ಇದೆ. ಅದರಲ್ಲಿ ಹಸ್ತಕ್ಷೇಪ ಮಾಡುದು, ರಾಜಕೀಯ ಮಾಡುದು ತರವಲ್ಲ ಅಂತ ಹೇಳಿ ನಾವೊಂದು 10 ಬೇಡಿಕೆಗಳನ್ನು ಕೊಟ್ಟಿದ್ದೇವೆ. ಅದಕ್ಕೆ ಪ್ರಾಮುಖ್ಯವಾಗಿ ನಮ್ಮ ಮಕ್ಕಳ ಸ್ಕಾಲರ್ಶಿಪ್, ಕಟ್ಟಡ ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ ಅನ್ನು ತಡೆ ಹಿಡಿದಿದ್ದಾರೆ. ಇವತ್ತು 2ನೇ ಶೈಕ್ಷಣಿಕ ಅವಧಿ ಆರಂಭ ಆದರೂ ಕಳೆದ ವರ್ಷದ್ದೇ ಸ್ಕಾಲರ್ಶಿಪ್ಗಳು ಬರಲಿಲ್ಲ. 2021 ಬಾಕಿ ಇದೆ, 2022 ಬಾಕಿ ಇದೆ. ಇದಕ್ಕೆ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಇದೆ. ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಒಂದಷ್ಟು ಏಕಪಕ್ಷೀಯ ನಿರ್ಣಯಗಳನ್ನು ಇದರಲ್ಲಿ ತೆಗೊಳ್ತಾ ಇದ್ದಾರೆ. ಅವ್ರದ್ದು ಬಹುದೊಡ್ಡ ಉದ್ಯಮಿ, ಕಾರ್ಮಿಕರ ಬೆವರು ಶ್ರಮ ಅವರಿಗೆ ಅರ್ಥ ಆಗುದಿಲ್ಲ. ಅದಕ್ಕಾಗಿ ಆ ಕಾರ್ಮಿಕ ಸಚಿವರನ್ನು ತೆಗೆದು ಬಿಡಿ ಅಂತ ನಮ್ಮ ಒತ್ತಾಯ ಇದೆ. ಅದಕ್ಕಾಗಿ ನಿಮ್ಮಲ್ಲಿ ಮನವಿ ಮಾಡುದು, ಈ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಇಲ್ಲಿಂದ ನಿಮ್ಮ ಕಡೆಯಿಂದ ಕಳಿಸಿಕೊಡ್ಬೇಕು ಅಂತ ಹೇಳುವಂತ ವಿನಂತಿಯನ್ನು ಮಾಡಿ. ಭಾರತೀಯ ಮಜ್ದೂರ್ ಸಂಘಕ್ಕೆ ಭಾರತೀಯ ಮಜ್ದೂರ್ ಸಂಘಕ್ಕೆ ಹಂಚರಂತೆ ಆತ್ಮೀಯ ಕಟ್ಟಡ ಕಾರ್ಮಿಕ ಬಂಧುಗಳೇ, ಅದೇ ಕಾರ್ಪಣಿಗೆ ಹತ್ತಿರ ಬರೀ ಕುಂತಿದೆ. ಕಟ್ಟಡ ಕಾರ್ಮಿಕ ಬಂಧುಗಳೇ, ಭಾರತೀಯ ಮಜ್ದೂರ್ ಸಂಘದ ಕಡೆಯಿಂದ, ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ನಡೀತಾ ಇದೆ. ಕಳೆದ ಅನೇಕ ವರ್ಷಗಳಿಂದ ಕಟ್ಟಡ ಕಾರ್ಮಿಕರಿಗೆ ಯಾವ ಸೌಲಭ್ಯವನ್ನು ಸರ್ಕಾರ ಕೊಡ್ತಾ ಇತ್ತ ಆ ಸೌಲಭ್ಯ ಇವತ್ತು ಬಂದಿರುವಂತಹ ಸರ್ಕಾರ ಅದನ್ನು ಕಡಿತಗೊಳಿಸುವಂತಹದ್ದು. ವಿದ್ಯಾರ್ಥಿಗಳಿಗೆ ಇವತ್ತು ಅಂಗನವಾಡಿಯಿಂದ SSLCವರೆಗೆ ಕೊಡುವಂತಹ ಸ್ಕಾಲರ್ಶಿಪ್ ಅನ್ನು ಮೊಟಕುಗೊಳಿಸಿರುವಂತಹದ್ದು ನಡೆದಿದೆ. ಇವತ್ತು ನಮ್ಗೆ ಗೊತ್ತಿದೆ, ಈ ದೇಶದಲ್ಲಿ ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಭಾರತೀಯರೆಲ್ಲರೂ ನಾವು ಅವರಿಗೆ ರೈತರಿಗೆ ಗೌರವ ಕೊಡ್ತೀವಿ, ಯಾಕಂದ್ರೆ ನಮಗೆ ಅನ್ನ ನೀಡುವಂತಹ ರೈತರು ಅವರಿಗೆ ನಾವು ಗೌರವ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ.
ಹಾಗೆ ಈ ಸಮಾಜ ರಕ್ಷಣೆ ಮಾಡುವಂತ ಪೊಲೀಸ್ ಇಲಾಖೆ ಅದಕ್ಕೂ ನಾವು ಸಮಾಜ ರಕ್ಷಣೆ ಕೊಡುವಂತ ಇಲಾಖೆ ಕೂಡ ನಾವು ಗೌರವ ಕೊಡ್ತಾ ಇದ್ದೀವಿ. ರಾಷ್ಟ್ರದ ರಕ್ಷಣೆ ಮಾಡುವಂತ ಸೈನಿಕರಿಗೆ ನಾವು ಗೌರವವನ್ನು ಕೊಡ್ತಾ ಇದ್ದೀವಿ. ಇವತ್ತು ಈ ದೇಶದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಕಾರ್ಮಿಕರು, ಕಾರ್ಮಿಕರ ಬಗ್ಗೆ ಇವತ್ತು ನಗಣ್ಯವನ್ನು ತೋರುವಂತಹ ಸರ್ಕಾರ ಇವತ್ತು ಕಾಣ್ತಾ ಇದ್ದಾರೆ. ಇವತ್ತು ಕಾರ್ಮಿಕರಿಗೆ ಅನೇಕ ವರ್ಷಗಳಿಂದ ಅವರಿಗೆ ಕೂಡ ಸೌಲಭ್ಯಗಳನ್ನು ಮೊಟಕಗೊಳಿಸುವಂತದ್ದು, ಕಡಿತಗೊಳಿಸುವಂತದ್ದು, ಇದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಾರ್ಮಿಕರು ಈ ದೇಶದ ಹಿತಕ್ಕೋಸ್ಕರ ಅವರ ಈ ದೇಶದ ಎಷ್ಟು ಸಮಯ ಕೊಟ್ಟ ಅಷ್ಟು ಸಮಯವನ್ನು ಕೊಟ್ಟು ಅವರ ದೇವರ ಅವರ ರಕ್ತವನ್ನು ಬೆವರು ಮಾಡಿ ಈ ದೇಶದಲ್ಲಿ ಅವರು ದುಡಿತಾ ಇದ್ದಾರೆ. ಕಾರ್ಮಿಕರು ಒಂದು ವೇಳೆ ಕಾರ್ಮಿಕರ ಸಮಸ್ಯೆ ಆದಾಗ ಅವರು ಪ್ರತಿಭಟನೆ ಮಾಡಿದರೆ ಈ ದೇಶದಲ್ಲಿ ಅನೋಹಲ ಆಗುವಂತಹ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಬೃಹತ್ ಸಂಖ್ಯೆಯಲ್ಲಿರುವಂತಹ ಕಾರ್ಮಿಕರು ಇವತ್ತು ಭಾರತೀಯ ಮತ್ತೂರು ಸಂಘದ ಅಡಿಯಲ್ಲಿ ನಿಂತುಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಭಾರತ ಅಖಿಲ ಭಾರತೀಯ ಮತ್ತೂರು ಸಂಘದ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀಯುತ ಜಯರಾಜ್ ನಮ್ಮೊಂದಿಗಿದ್ದಾರೆ, ಜಯರಾಜ್ ಶಾಲೆಯ ನಮ್ಮೊಂದಿಗಿದ್ದಾರೆ. ಅವರು ಶ್ರೀಯುತ ಅವರು ಮೂಲತಃ ಬೆಳ್ತಂಗಡಿ ಅವರು, ಕಳೆದ ಅನೇಕ ವರ್ಷಗಳಿಂದ ಈ ಒಂದು ಭಾರತೀಯ ಮತ್ತೂರು ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ಒಂದು ಸಂಘಟನೆ ಈ ಒಂದು ಪ್ರತಿಭಟನೆ ಸರ್ಕಾರ ವಿರುದ್ಧ ಏನು ಕಾರ್ಮಿಕರ ವಿರೋಧಿ ನೀತಿ ಇದೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಹಾಗೆ ಇನ್ನೊಬ್ಬರು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಕಲ್ಮಂಜ ಶಾಂತಪ್ಪ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ನಮ್ಮ ಸಂಘಟನೆಯ ಪರಿವಾರ ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ನಾವು ಒಟ್ಟಿಗಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಶ್ರೀಯುತ ಜಯರಾಜ್ ಸಾಲಿಯರ್ ಅವರು ಮಾತಾಡಬೇಕು ಅಂತೇಳಿ ಪ್ರತಿಭಟನೆ ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ. ಆರಂಭದಲ್ಲಿ ಘೋಷಣೆಯನ್ನು ಹಾಕೋಣ. ಅಲ್ಲಿಗೆ ಆರಂಭದಲ್ಲಿ ಎಲ್ಲ ಕಾರ್ಮಿಕರು ಘೋಷಣೆಯನ್ನು ಹಾಕೋಣ, ಮುಂದೆ ನಾನು ಮಾತಾಡ್ತೇನೆ. ಹೊಲ ಭಾರತ್ ಮಾತಾ ಕಿ ಹೊಲ ಭಾರತ್ ಮಾತಾ ಕಿ ಭಾರತೀಯ ಮದ್ದೂರ್ ಸಂಘಕ್ಕೆ ಕಟ್ಟಡ ಮತ್ತು ನಿರ್ಮಾಣ ಮದ್ದೂರ್ ಸಂಘಕ್ಕೆ ಜೈ ಜೈ ಮದ್ದೂರ್ ಸಂಘ ಭಾರತೀಯ ಮದ್ದೂರ್ ಸಂಘ ಜೈ ಜೈ ಮದ್ದೂರ್ ಸಂಘ ಭಾರತೀಯ ಮದ್ದೂರ್ ಸಂಘ ಕಟ್ಟಡ ಕಾರ್ಮಿಕರ ನ್ಯಾಯಯುತ ಹೋರಾಟಕ್ಕೆ ಕಟ್ಟಡ ಕಾರ್ಮಿಕರ ನ್ಯಾಯಯುತ ಹೋರಾಟಕ್ಕೆ ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾರ್ಥಿ ವೇತನವನ್ನು ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾರ್ಥಿ ವೇತನವನ್ನು ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಕಟ್ಟಡ ಕಾರ್ಮಿಕರಿಗೆ ಸಿಗುತ್ತಿರುವ ಸೌಲಭ್ಯಗಳನ್ನು ಕಸಿಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಟ್ಟಡ ಕಾರ್ಮಿಕರಿಗೆ ಸಿಗುತ್ತಿರುವ ಸೌಲಭ್ಯಗಳನ್ನು ಕಸಿಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಟ್ಟಡ ಕಾರ್ಮಿಕರಿಗೆ ಸಿಗುತ್ತಿರುವ ನ್ಯಾಯಯುತ ಸೌಲಭ್ಯಗಳನ್ನು ಮೊಟಕುಗೊಳಿಸುವ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಆತ್ಮೀಯ ಕಾರ್ಮಿಕರೇ, ಭಾರತೀಯ ಮದ್ದೂರ್ ಸಂಘದ ತಾಲೂಕು ಸಮಿತಿ ಕಡಬ ಹಾಗೂ ಕಟ್ಟಡ ಕಾರ್ಮಿಕ ಮದ್ದೂರ್ ಸಂಘ ಕಡಬದ ತಾಲೂಕು ಸಮಿತಿ ವತಿಯಿಂದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಕರ್ನಾಟಕ ಸರ್ಕಾರ, ಕಾರ್ಮಿಕ ಸಚಿವರು ಮತ್ತು ಕಟ್ಟಡ ಮಂಡಳಿ ಮಾಡುತ್ತಿರುವಂತಹ ಅನ್ಯಾಯದ ವಿರುದ್ಧ ಸೇರಿರುವಂತಹ ಎಲ್ಲ ಕಟ್ಟಡ ಕಾರ್ಮಿಕ ಬಂಧುಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಈ ಸಂಘಟನೆಯನ್ನು ಈ ಪ್ರತಿಭಟನೆಯನ್ನು ಸಂಘಟಿಸಲಿಕ್ಕೆ ಅನೇಕ ಕಾರ್ಮಿಕ ನೇತಾರರುಗಳು ಪ್ರಯತ್ನ ಮಾಡಿದ್ದೀರಿ, ಅವರಿಗೂ ನನ್ನ ಪ್ರಣಾಮಗಳನ್ನು ತಿಳಿಸ್ತಾ ಇವತ್ತು ಕರ್ನಾಟಕ ಸರ್ಕಾರ ಬಡವರಿಗಾಗಿ ಕಾರ್ಮಿಕರಿಗಾಗಿ ರೈತರಿಗಾಗಿ ಅಂತ ಗ್ಯಾರಂಟಿ ಯೋಜನೆಗಳನ್ನು ತರ್ತಾ ಒಂದು ಕಡೆ ನೈಜವಾದ ಕಾರ್ಮಿಕರಿಗೆ ಸಿಗ್ತಾ ಇರುವಂತ ತಲೆತಲಾಂತರ 2007 ರಿಂದ 2022 ವರೆಗೆ ಸಿಗ್ತಾ ಇರುವಂತಹ ಯೋಜನೆಗಳನ್ನು ಸೌಲಭ್ಯಗಳನ್ನು ಕಸಿಲಿಕ್ಕೆ ಹೊರಟಿದೆ. ಇವತ್ತು ಭಾರತೀಯ ಮದ್ದೂರ್ ಸಂಘದ ಕಟ್ಟಡ ಕಾರ್ಮಿಕ ವಿಭಾಗವು ರಾಜ್ಯದ ಎಲ್ಲ ಕಡೆಗಳಲ್ಲಿ ಇದೇ ತಿಂಗಳಿನ 3 ತಾರೀಕಿನಿಂದ ನಿರಂತರವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡದ ಪ್ರತಿ ತಾಲೂಕುಗಳಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಇವತ್ತು ಸುಳ್ಯದಲ್ಲಿ ಸಹ ಪ್ರತಿಭಟನೆಯು ಕಟ್ಟಡ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕಾರ್ಮಿಕ ಸಚಿವರಿಗೆ ಕಟ್ಟಡ ಮಂಡಳಿಗೆ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ.
ಭಾರತೀಯ ಮದ್ದೂರ್ ಸಂಘ ಒಂದು ರಾಷ್ಟ್ರಪ್ರೇಮಿ ಸಂಘಟನೆ. ಕೇವಲ ಕಾರ್ಮಿಕರನ್ನು ರಾಜಕೀಯ ಕಾರಣಕ್ಕಾಗಿ ದುರ್ಬಳಕೆ ಮಾಡುವಂತಹ ಒಂದು ಸಂಘಟನೆ ಅಲ್ಲ. ಇವತ್ತು ರಾಷ್ಟ್ರಪ್ರೇಮಿ ಕಾರ್ಮಿಕ ಸಂಘಟನೆ ಬೀದಿಗೆ ಇಳಿದಿದೆ. ಇದು ನ್ಯಾಯಯುತವಾಗಿ ಕಟ್ಟಡ ಕಾರ್ಮಿಕರಿಗೆ ಕಳೆದ ದಶಕಗಳಿಂದ ಸಿಗುವಂತಹ ಸೌಲಭ್ಯಗಳನ್ನು ಒಟಕುಗೊಳಿಸಿದ್ದೀರಿ. ಅದರ ವಿರುದ್ಧ ನಾವು ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಒಂದಷ್ಟು ಮಾಹಿತಿಗಳನ್ನು ನಾನು ತಿಳಿಸಿಕೊಡಬೇಕು. ಇವತ್ತು ಈಗಾಗಲೇ ತಹಶೀಲ್ದಾರರಿಗೆ ಮನವಿ ಕೊಡುವ ಸಂದರ್ಭದಲ್ಲಿ ನಾನು ಒಂದು ಪದವನ್ನು ಉಲ್ಲೇಖ ಮಾಡಿದ್ದೇನೆ. ಇವತ್ತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಹೇಳುವಂತಹ ಒಂದು ಮಂಡಳಿ ಕರ್ನಾಟಕ ಸರ್ಕಾರದ ಅಧೀನದಲ್ಲಿದೆ. ಆದರೆ ಕಾರ್ಮಿಕರು ನಿಮ್ಗೆ ಎಲ್ರಿಗೂ ಈ ತಿಳುವಳಿಕೆ ಇರಬೇಕು. ಇದಕ್ಕೆ ಯಾವುದೇ ಕರ್ನಾಟಕ ಸರ್ಕಾರ ಒಂದು ಅನುದಾನ ಕೊಟ್ಟು ಕಾರ್ಮಿಕರಿಗೆ ಸೌಲಭ್ಯ ಕೊಡುವುದಲ್ಲ. ನಿಮ್ಮ ಬೆವರಿನ ಶ್ರಮದ ಪ್ರತಿಫಲ ಆ ಕಟ್ಟಡ ಮಂಡಳಿಯಲ್ಲಿ ಇದೆ. ಕಾರ್ಮಿಕರಿಗೆ ನಿಮಗೆ ಇದು ತಿಳುವಳಿಕೆ ಬೇಕು. ಇವತ್ತು ನೀವೆಲ್ಲೆಲ್ಲಿ ನಿರ್ಮಾಣ ಮಾಡ್ತೀರಿ, ಕನ್ಸ್ಟ್ರಕ್ಷನ್ ಆಗ್ತದೆ, ಅಲ್ಲಿಂದ 1% ಸೆಸ್ ನಗರ ಪಂಚಾಯತ್ ಪಂಚಾಯತ್ ಮುನ್ಸಿಪಾಲ್ಟಿಗಳ ಮೂಲಕ ಈ ಕಟ್ಟಡ ಮಂಡಳಿಗೆ ಹೋಗ್ತದೆ. 2007 ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಭಾರತದ ಎಲ್ಲ ರಾಜ್ಯಗಳಲ್ಲಿ ಈ ಕಟ್ಟಡ ಮಂಡಳಿಯು ನಿರ್ಮಾಣ ಆಗಿದೆ. ಅದೇ ರೀತಿ ಕರ್ನಾಟಕ ಸರ್ಕಾರದಲ್ಲೂ 2007 ಕಟ್ಟಡ ಮಂಡಳಿ ರಚನೆ ಆಗಿದೆ. ಈ ಒಂದು ಮಂಡಳಿಯಲ್ಲಿ 2007 ಹಲವು ಸೌಲಭ್ಯಗಳನ್ನು ಕಟ್ಟಡ ಕಾರ್ಮಿಕರು ಮತ್ತು ಅವರ ಮನೆಯವರು ಅವರ ಮಕ್ಕಳಿಗೆ ನೀಡ್ತಾ ಬರ್ತಾ ಇದೆ. ಅದನ್ನು ಏಕಾಏಕಿ 2023 ಏನು ಕರ್ನಾಟಕ ಸರ್ಕಾರ ಬಂದಿದೆ, ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ, ಅದರಲ್ಲಿ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಏಕಪಕ್ಷೀಯವಾಗಿ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ 19 ರೀತಿಯ ಸೌಲಭ್ಯಗಳನ್ನು ನೀಡ್ತಾ ಇತ್ತು. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಇತರ ಯಾವುದೇ ಇಲಾಖೆಗಳಲ್ಲಿ ನೀಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಒಂದು ವಿದ್ಯಾರ್ಥಿ ವೇತನ ಬರ್ತಾ ಇತ್ತು. ಇವತ್ತು LKGಯಿಂದ ಹಿಡಿದು ಮೆಡಿಕಲ್ ಇಂಜಿನಿಯರಿಂಗ್ ಓದುವಂತಹ ಮಕ್ಕಳಿಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ಗಳನ್ನು ನೀಡುವಂತಹ ಯೋಜನೆ ಇತ್ತು. ಮದುವೆಗೆ ಸಹಾಯಧನಗಳು ಬರ್ತಾ ಇತ್ತು. ಕಟ್ಟಡ ಕಾರ್ಮಿಕರ ಅಪಘಾತ ಮರಣಕ್ಕೆ 5 ಲಕ್ಷ ರೂಪಾಯಿ ಬರ್ತಾ ಇತ್ತು. ಇವತ್ತು ಸಹಜ ಮರಣಕ್ಕೂ 75,000 ರೂಪಾಯಿ ಬರ್ತಾ ಇತ್ತು. ಹೀಗೆ ಒಂದು 19 ರೀತಿಯ ಯೋಜನೆಗಳು ಬರ್ತಾ ಇತ್ತು. ಆದರೆ ಈ ಎಲ್ಲ ಸೌಲಭ್ಯಗಳನ್ನು ಕಡಿತ ಮಾಡಲಿಕ್ಕೆ ಈ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಯೋಚನೆ ಮಾಡಿದ್ದಾರೆ. ಈ ಕಾರ್ಮಿಕ ಸಚಿವರ ಸ್ವಲ್ಪ ಹಿನ್ನೆಲೆಯನ್ನು ನಾವು ಯೋಚನೆ ಮಾಡುವಾಗ ಅವ್ರಿಗೆ ಯಾವ ಕಾರಣಕ್ಕಾಗಿ ಈ ಯೋಜನೆಯನ್ನು ಮಾಡ್ತಾರೆ, ನಿರ್ಧಾರವನ್ನು ತೆಗೊಳ್ತಾರೆ ಅಂತ ಹೇಳುವ ಯೋಜನೆಯನ್ನು ಮಾಡಿದಾಗ ಅವರು ದೊಡ್ಡ ಬಹುದೊಡ್ಡ ಫ್ಯಾಕ್ಟರಿಯ ಮಾಲೀಕರು, ದೊಡ್ಡ ದನಿ. ಹಾಗಾಗಿ ಕಾರ್ಮಿಕರ ಬೆವರು ಶ್ರಮ ಅವರಿಗೆ ಅರ್ಥ ಆಗಲಿಲ್ಲ. ಕೋಟಿಗಟ್ಟಲೆ ಇರುವಂತಹ ಒಂದು ಧನಿಕನನ್ನು ಕಾರ್ಮಿಕ ಸಚಿವರು ಮಾಡಿದರೆ ಅವರು ಮಾಲಕರ ಪದ ಇರ್ತಾರೆ, ಹಾಗಾಗಿ ಸರ್ಕಾರದ ಪದ ಇರ್ತಾರೆ. ಅವರು ಕಾರ್ಮಿಕರ ಬೆವರು ಅವ್ರ ಅರ್ಥ ಆಗುದಿಲ್ಲ. ನಾವು ಕೂಡಲೇ ಹೇಳ್ತೇವೆ, ಈ ಕಾರ್ಮಿಕ ವಿರೋಧಿ ನೀತಿ ತೆಕ್ಕೊಳ್ತಾ ಇರುವಂತಹ ಕಾರ್ಮಿಕ ಸಚಿವರು ರಾಜೀನಾಮೆಯನ್ನು ಕೊಡಬೇಕು. ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ನಿಮಗೆ ಯಾವುದೇ ಕಾರಣಕ್ಕೆ ನೈತಿಕತೆ ಇಲ್ಲ. ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರದಲ್ಲಿ ಕಾರ್ಮಿಕ ಸಚಿವರು ಈ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳುವಂತಹ ಒತ್ತಾಯವನ್ನು ಮಾಡ್ತೇನೆ. ಇದರೊಟ್ಟಿಗೆ ಇವತ್ತು ಸ್ಕಾಲರ್ಶಿಪ್ಗಳನ್ನು ಈಗಾಗಲೇ ಅಧ್ಯಕ್ಷರು ತಿಳಿಸಿಕೊಟ್ರು, LKGಯಿಂದ SLC ಅವರಿಗೆ ಪೂರ್ಣ ತೆಗೆದು ಬಿಡುವಂತ ನಿರ್ಧಾರವನ್ನು ಮಾಡಿದ್ದಾರೆ. ಇವತ್ತು ಮದುವೆಗೆ ಒಂದು ಸಹಾಯಧನವು ಬರ್ತಾ ಇತ್ತು, ಅದು 60,000 ಕಟ್ಟಡ ಕಾರ್ಮಿಕರು ಮತ್ತು ಅವರ ಮಕ್ಕಳು ಇಬ್ಬರು ಮಕ್ಕಳಿಗೆ 60,000 ರೂಪಾಯಿ ಬರ್ತಾ ಇತ್ತು. ಆ 60,000 ರೂಪಾಯಿನೂ 15,000 ರೂಪಾಯಿಗೆ ತಂದಿದ್ದಾರೆ. ಇವತ್ತು ಹಾಗೆ ಡೆತ್ ಕ್ಲೈಮ್ ಸಹಾಯಕ್ಕೆ 75,000 ರೂಪಾಯಿ ಬರ್ತಾ ಇತ್ತು, ಅದನ್ನು 15,000 ರೂಪಾಯಿಗೆ ತಂದಿದ್ದಾರೆ. ಇವತ್ತು ಆಕ್ಸಿಡೆಂಟ್ ಡೆತ್, ಕಟ್ಟಡ ಕಾರ್ಮಿಕ ಕೆಲಸ ಮಾಡ್ತಾ ಇರುವಾಗ ಅಥವಾ ಹೋಗ್ತಾ ಬರ್ತಾ ಇರುವಾಗ ಡೆತ್ ಆದ್ರೆ ಅವನಿಗೆ 5,75,000 ರೂಪಾಯಿ ಬರ್ತಾ ಇತ್ತು, ಅದನ್ನು 3 ಲಕ್ಷಕ್ಕೆ ಮೊಟಕುಗೊಳಿಸುವಂತ ನಿರ್ಧಾರವನ್ನು ಮಾಡಿದ್ದಾರೆ. ಇದಕ್ಕೆ ಭಾರತೀಯ ಮದ್ದೂರ್ ಸಂಘದ ಕಡೆಯಿಂದ ತೀವ್ರವಾದ ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದೇವೆ. ಏನೆಲ್ಲ ನಿರ್ಧಾರಗಳನ್ನು ಮಾಡಿ ಕರ್ನಾಟಕ ಸರ್ಕಾರದ ಅಂಕಿತಕ್ಕೆ ಕಳಿಸಿಕೊಟ್ಟಿದ್ದೀರಿ, ಮಾನ್ಯ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಒತ್ತಾಯವನ್ನು ಮಾಡ್ತೇವೆ. ಕಟ್ಟಡ ಮಂಡಳಿಯಲ್ಲಿ ಆದ ನಿರ್ಣಯವನ್ನು ಒಪ್ಪಿಕೊಳ್ಳಬಾರದು. ಇದು ಕಾರ್ಮಿಕರ ಬೆವರಿನ ಶ್ರಮದ ಪ್ರತಿಫಲ, ಅದನ್ನು ಯಾವುದೇ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಅಂಕಿತ ಮಾಡಬಾರದು ಅಂತ ಹೇಳಿ ಈಗಾಗಲೇ ತಹಶೀಲ್ದಾರರ ಮೂಲಕ ನಾವು ಮನವಿಯನ್ನು ನೀಡಿದ್ದೇವೆ.
ಇವತ್ತು ಭಾರಿ ಪ್ರಾಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಇವತ್ತು ಕಟ್ಟಡ ಕಾರ್ಮಿಕ ಮತ್ತು ಇತರ ನಿರ್ಮಾಣ ಕಾರ್ಮಿಕರು 60 ವರ್ಷದ ನಂತರ ಪ್ರತಿ ತಿಂಗಳಿಗೆ 3,000 ರೂಪಾಯಿ ಪೆನ್ಷನ್ ಅನ್ನು ಪಡೀತಾ ಇದ್ದಾರೆ. ನಮ್ಮ ಸದಸ್ಯರು ಅನೇಕ ಜನ ಪೆನ್ಷನ್ ಅನ್ನು ಪ್ರತಿ ತಿಂಗಳು 3,000 ರೂಪಾಯಿ ಪಡೀತಾ ಇದ್ದಾರೆ. ಅವರ ಯಾವುದೋ ಒಂದು ಕೆಲಸಗಳಿಗೆ, ಅವರ ವೃದ್ಧಾಪ್ಯದಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆಗಳಿರ್ತದೆ ಅಥವಾ ಇತರ ಏನಾದರೂ ಸಮಸ್ಯೆಗಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರ್ತದೆ. ಆದರೆ ಈ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ನಾನು ಈಗಾಗಲೇ ಹೇಳಿದಾಗೆ ಅವರಿಗೆ ಈ ಬಡವರ ವೃದ್ಧರ ಸಮಸ್ಯೆಗಳೇ ಗೊತ್ತಿಲ್ಲ. ಅದನ್ನು 1,100 ರೂಪಾಯಿಗೆ ಮೊಟಕುಗೊಳಿಸಿಕ್ಕೆ ಯೋಚನೆ ಮಾಡಿದ್ದಾರೆ. ಎಂಥ ಹೇಯವಾದ ನೀಚವಾದ ಯೋಚನೆ! ಅವರ ತಂದೆ ತಾಯಿಗೆ ಬೇಕಾದಷ್ಟು ಮಾಡಿರಬಹುದು ಅವರು, ಆದರೆ ನಮ್ಮ ಸಾಮಾನ್ಯ ಕೂಲಿ ಕಾರ್ಮಿಕರು ಯಾವ ರೀತಿ ಜೀವನ ಮಾಡಬೇಕು? ವೃದ್ಧಾಪ್ಯದ ಕಾಲಘಟ್ಟದಲ್ಲಿ ಒಂದು ತಿಂಗಳಲ್ಲಿ 1,000 ರೂಪಾಯಿ ಬಂದರೆ ಅವರು ವೈದ್ಯಕೀಯ ಇರಬಹುದು, ಇತರ ವೆಚ್ಚಗಳಿಗೆ ಅವರಿಗೆ ಸಹಾಯ ಆಗ್ತದೆ. ಇದನ್ನು ಕೂಡಲೇ ಹಿಂಪಡೆಯಬೇಕು ಅಂತ ಹೇಳುವಂತಹ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಹಾಗೆ ಇವತ್ತು ನಿಮಗೆ ಗೊತ್ತಿದೆ, 2020-21 ಸ್ಕಾಲರ್ಶಿಪ್ ಕಾರ್ಮಿಕ ಇಲಾಖೆಯ ತಾಂತ್ರಿಕ ದೋಷಗಳಿಂದ, ಅಲ್ಲಿ ಸ್ಕಾಲರ್ಶಿಪ್ನ ಪೋರ್ಟಲ್ಗಳ ತಾಂತ್ರಿಕ ದೋಷಗಳಿಂದ ಇನ್ನೂ ರಾಜ್ಯದಲ್ಲಿ 1,00,000 ಜನ ಮಕ್ಕಳಿಗೆ ಹಣ ಬರಲಿಲ್ಲ. ಅದು ಹೋಗ್ಲಿ, 2022-23 ಪರೀಕ್ಷಾ ಅವಧಿ ದಾಟಿ ಹೋಯಿತು. ಈ ಸಂದರ್ಭದ ಒಂದೇ ಒಂದು ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೆ ಇಷ್ಟ ತನಕ ಸ್ಕಾಲರ್ಶಿಪ್ಗಳನ್ನು ಹಾಕಲಿಲ್ಲ. ಇವತ್ತು ಎಲ್ಲ ಬೋರ್ಡ್ಗಳಲ್ಲಿ ನಾವು ಕಾಣ್ತೇವೆ, ರಾಜ್ಯದ ಎಲ್ಲ ಕಡೆಗಳಲ್ಲಿ ಪ್ರವಾಸ ಮಾಡುವಾಗ ದೊಡ್ಡ ದೊಡ್ಡ ಬೋರ್ಡ್ ಹೋಲ್ಡಿಂಗ್ಸ್ ಇದೆ, ಅದರಲ್ಲಿ 100 ದಿನ ರಾಜ್ಯ ಸರ್ಕಾರಕ್ಕೆ 100 ದಿನ ದಾಟಿತ್ತು ಅಂತ ಹೇಳುವಂತ ಕಟೌಟ್ಗಳನ್ನು ನೋಡ್ತೇವೆ. ಆ ಯಾಕೆ ಸ್ವಾಮಿ ಮಾನ್ಯ ಸಿದ್ದರಾಮಯ್ಯನವರೇ, ಈ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ವಿದ್ಯಾರ್ಥಿ ವೇತನವನ್ನು ನಿಮಗೆ ಪಾವತಿಸಲಿಕ್ಕೆ ಸಾಧ್ಯ ಆಗಲಿಲ್ಲ, ಇದು ರಾಜ್ಯ ಸರ್ಕಾರದ ಹಣ ಅಲ್ಲ, ಈಗ ಹೇಳಿದಾಗೆ ಕಟ್ಟಡ ಮಂಡಳಿಯ ಕಾರ್ಮಿಕರ ಬೆವರಿನ ಶ್ರಮವನ್ನು ಕೊಡಲಿಕ್ಕೆ ನೀವು ಯಾಕೆ ರಾಜಕೀಯ ಕಾರಣಗಳಿಂದ ಹಸ್ತಕ್ಷೇಪ ಮಾಡ್ತೀರಿ? ಇದನ್ನು ಕೂಡಲೇ ನಿಲ್ಲಿಸಬೇಕು. 2021-22 ಸಾಲಿನ ಸ್ಕಾಲರ್ಶಿಪ್ ಅನ್ನು ಕೂಡಲೇ ಬಿಡುಗಡೆ ಮಾಡಿ. 23-24 ಶೈಕ್ಷಣಿಕ ಅವಧಿ ಈಗಾಗಲೇ 4-5 ತಿಂಗಳಾಗಿದೆ, ಅದನ್ನು ಸಹ ಅರ್ಜಿಯನ್ನು ಆರಂಭ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೇನೆ. ಇವತ್ತು ಒಂದಷ್ಟು ಗೃಹ ಸಹಾಯಧನಕ್ಕಾಗಿ ಕಾರ್ಮಿಕರು ಎಲ್ಲರ ಬಿಲ್ಡಿಂಗ್ಗಳನ್ನು ಕಟ್ತಾರೆ, ಸಮಾಜದಲ್ಲಿ ನಿರ್ಮಾಣಗಳನ್ನು ಮಾಡ್ತಾರೆ, ಅವರಿಗೂ ಒಂದು ಸೂರು ಬೇಕು ಅಂತ ಹೇಳುವ ನೆಲೆಗಟ್ಟಿನಲ್ಲಿ ಭಾರತೀಯ ಮಜ್ದೂರ್ ಸಂಘ ಅನೇಕ ಬಾರಿ ಒತ್ತಾಯ ಮಾಡಿದೆ. ಆದರೆ ಈ ಗೃಹ ಸಹಾಯಧನವನ್ನು ಕೊಡಲಿಕ್ಕೆ ಈ ಕಾರ್ಮಿಕ ಕಾಯ್ದೆಯಲ್ಲಿ ಅವಕಾಶ ಇದೆ, ಆದರೆ ದುಡ್ಡು ಇದೆ, ಆದರೆ ಈ ಜನಪ್ರತಿನಿಧಿಗಳಿಗೆ, ಕಾರ್ಮಿಕ ಸಚಿವರಿಗೆ, ಈ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಏನು ಬೇಕಂತ ಹೇಳಿದ್ರೆ ಅವರಿಗೆ ಕಮಿಷನ್ ಟೆಂಡರ್ ಯಾವುದು ಆಗ್ತದೆ ಆ ಪ್ರಕ್ರಿಯೆಗೆ ಮಾತ್ರ ಅವರು ಆಸಕ್ತಿ ವಹಿಸ್ತಾರೆ. ಈ ಗೃಹ ಸಹಾಯಧನ ಏನಿದೆ, ಕಾರ್ಮಿಕರ ಮನೆಗೆ ಕೊಡಲಿಕ್ಕೆ ಅವಕಾಶ ಇದ್ರೂ ಅದನ್ನು ನೀಡಲಿಕ್ಕೆ ಆಸಕ್ತಿ ವಹಿಸ್ತಾ ಇಲ್ಲ. ಇವತ್ತು ನೀವೆಲ್ಲರೂ ನೋಡಬಹುದು, ಅನೇಕ ಮೆಡಿಕಲ್ ಕಲಪೆ ಮೆಡಿಕಲ್ ಕಿಟ್ಗಳನ್ನು ಕೊಟ್ಟಿದ್ರು, ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡಿದ್ರು, ಅನೇಕ ಕಳಪೆ ಟ್ಯಾಬ್ಗಳನ್ನು ಕೊಟ್ಟಿದ್ರು, ಅನೇಕ ಲ್ಯಾಪ್ಟಾಪ್ಗಳನ್ನು ಈಗ ಸಹ ಕೊಡಲಿಕ್ಕೆ ಹುನ್ನಾರ ಮಾಡಿದ್ದಾರೆ. ಅದು ನೈಜವಾಗಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡುವಾಗ ಅದರ ರೇಟ್, ಟ್ಯಾಬ್ ಇದ್ದ ರೇಟ್ 12,000 ರೂಪಾಯಿ ಇದ್ರೆ ಕೋರ್ಟ್ ಆದ ಟೆಂಡರ್ ಆದ ರೇಟ್ 24,000 ಇರ್ತದೆ. ಈ ಸಲ ಲ್ಯಾಪ್ಟಾಪ್ ಕೊಡುವಂತ 31-32,000 ರೂಪಾಯಿ ಲ್ಯಾಪ್ಟಾಪ್ಗೆ ರೇಟ್ ಇದೆ. ಅವರು ಟೆಂಡರ್ ಅಪ್ರೂವಲ್ ಮಾಡಿದ ರೇಟ್ 70-75,000 ರೂಪಾಯಿ ಇದೆ. ಇದು ಇಂಥ ಭ್ರಷ್ಟಾಚಾರದ ಟೆಂಡರ್ ಮಾಡುವಂತ ಎಲ್ಲ ಯೋಜನೆಗಳನ್ನು ರದ್ದು ಮಾಡಿ ಸೋಷಿಯಲ್ ಸೆಕ್ಯೂರಿಟಿ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಏನಿದೆ, ಡೆತ್ ಇರಬಹುದು, ಸ್ಕಾಲರ್ಶಿಪ್ಗಳಿರಬಹುದು, ಮದುವೆಗಳಿಗಿರಬಹುದು, ಗೃಹ ಸಹಾಯದಲ್ಲಿರಬಹುದು, ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ಯಾವ ಹಣ ಬರ್ತದೆ ಅದನ್ನು ಮಾತ್ರ ಜಾರಿಗೊಳಿಸಿ ಈ ಟೆಂಡರ್ಗಳ ಪ್ರಕ್ರಿಯೆಗಳನ್ನು ಕಡಿಯುವುದು. ನಮ್ಮ ಕಾರ್ಮಿಕರ ಬೆವರಿನ ಶ್ರಮದಲ್ಲಿ ನೀವು ಕಮಿಷನ್ ಭ್ರಷ್ಟಾಚಾರ ಮಾಡುವುದನ್ನು ನಿಲ್ಲಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೇನೆ. ಮತ್ತು ಗೃಹ ಸಹಾಯಧನವನ್ನು ನೇರವಾಗಿ ಕಾರ್ಮಿಕರಿಗೆ ನೀಡಬೇಕು, ಶೀಘ್ರವಾಗಿ ನೀಡಬೇಕು ಅಂತ ಒತ್ತಾಯವನ್ನು ಮಾಡ್ತೇನೆ. ಹಾಗೆ ಇವತ್ತು ನಮ್ಮೆಲ್ಲ ಕಾರ್ಮಿಕರಿಗೆ ವೈದ್ಯಕೀಯ ಕ್ಲೇಮು ಭಾರಿ ಅವಶ್ಯಕತೆ. ನಾವೆಲ್ಲರೂ ದುಡಿತೇವೆ, ನಮಗೆಲ್ಲ ಈ ಜುಜುಬಿ ಹಣ ಬೇಡ ಸರ್ಕಾರಗಳಿಂದ. ಆದರೆ ನಾವು ಕಾರ್ಮಿಕರು ಸಂಕಷ್ಟಕ್ಕೆ ಬೀಳುವಾಗ, ಅಂದರೆ ಆಸ್ಪತ್ರೆ ಸೇರುವಾಗ ಅಥವಾ ಒಂದು ಆಕ್ಸಿಡೆಂಟ್ ಆಗುವಾಗ ನಮಗೊಂದು ಭದ್ರತೆ ಬೇಕು. ಈ ಭದ್ರತೆ ನಿಜವಾಗಿ ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ 2,00,000 ರೂಪಾಯಿ
ನಮ್ಮ ಯಾವುದೇ ಚಿಕಿತ್ಸೆಗಳಿಗೆ ಪಡ್ಕೊಳ್ಬೇಕು ಹೋಗ್ಬಹುದು ಅಥವಾ ಆಕ್ಸಿಡೆಂಟ್ ಆದ್ರೆ ಆಸ್ಪತ್ರೆಯಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನೊಂದು ಸಾಮಾನ್ಯ ಕಾಯಿಲೆಗಳಿಗೆ 20,000 ರೂಪಾಯಿವರೆಗೆ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ಕಾರ್ಮಿಕರೇ, ನಾವು ಒಂದಷ್ಟು ಕಾರ್ಮಿಕರ ಭವನೆಯನ್ನು ನೋವನ್ನು ನಾವು ಗಮನಿಸ್ತೇವೆ. ಈ ಅರ್ಜಿಯನ್ನು ಹಾಕಿದ ಕಾರ್ಮಿಕರಿಗೆ ಬರುವ ಹಣ 10% ಸಹ ಬರುವುದಿಲ್ಲ. ಇವತ್ತು 2 ಲಕ್ಷ ರೂಪಾಯಿ ಹಾಕಿದ್ರೆ 20,000 ರೂಪಾಯಿ ಸಹ ಬರುವುದಿಲ್ಲ. ಇವತ್ತೊಂದು 20,000 ರೂಪಾಯಿ ಕ್ಲೇಮ್ಗೆ ಹಾಕಿದ್ರೆ 1,000, 1,500, 2,000 ರೂಪಾಯಿ ಬರ್ತದೆ. ಈ ವೈದ್ಯಕೀಯ ಕ್ಲೇಮ್ನ ಅವ್ಯವಸ್ಥೆಯನ್ನು ಕೂಡಲೇ ಸರಿ ಮಾಡಬೇಕು. ಮತ್ತು ಎಷ್ಟು ಅಮೌಂಟ್ ಬರ್ತದೆ, ಇವತ್ತು ಕಾರ್ಮಿಕ ಎಷ್ಟು ಚಿಕಿತ್ಸಾ ವೆಚ್ಚ ಮಾಡ್ತಾನೆ ಪೂರ್ಣ ನೀಡಬೇಕು ಅಥವಾ ನಗದು ರಹಿತ ಚಿಕಿತ್ಸಾ ವೆಚ್ಚ ನೀಡಬೇಕು ಅಂತ ಹೇಳಿ ಈ ಸಭೆಯಲ್ಲಿ ನಾನು ಆಗ್ರಹಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಎಲ್ಲ ಕಾರ್ಮಿಕರು ಇವತ್ತು ಈ ಒಂದು ಹೋರಾಟ 10ನೇ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು 10ನೇ ಹೋರಾಟ ಆಗಿದೆ. ಪ್ರತಿ ತಾಲೂಕುಗಳಲ್ಲಿ ಹೋರಾಟ ನಡೀತಾ ಇದೆ. ಇವತ್ತು ಈ ರೀತಿ ನೀವೊಂದು 500, 600, 700, 800 ರೂಪಾಯಿ ಪ್ರತಿದಿನ ದಿನಗೂಲಿ ಕೆಲಸ ಮಾಡುವಂತವರು, ನಿಮ್ಮನ್ನು ಎಷ್ಟು ದಿನ ನಾವು ಬೀದಿಗೆ ತರಬಹುದು? ಈ ದೃಷ್ಟಿಯಲ್ಲಿ ಕಟ್ಟಡ ಮಂಡಳಿಯಲ್ಲಿ ನಮಗೆ 2007 2022 ಭಾರತೀಯ ಮದ್ದು ಸಂಘಕ್ಕೆ ಒಂದು ಸದಸ್ಯತ್ವ ಇತ್ತು. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ನಿಮ್ಮ ಕಾರ್ಮಿಕರ ಪ್ರತಿನಿಧಿಯಾಗಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಅಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಇತ್ತು. ಇದು ನಿಬಂಧನೆಯೂ ಕೂಡ ಕಟ್ಟಡ ಮಂಡಳಿಯಲ್ಲಿ ಈ ಸದಸ್ಯತ್ವ ರಾಷ್ಟ್ರೀಯ ಟ್ರೇಡ್ ಯೂನಿಯನ್ಗಳಿಗೆ ಕೊಡಬೇಕು ಅಂತ ಹೇಳುವಂತ ನಿಬಂಧನೆ ಕೂಡ ಇದೆ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಅಂತ ಇಲ್ಲ. ಅವರು ಕಾಂಗ್ರೆಸ್ನ ಪದಾಧಿಕಾರಿಗಳು, ಪಕ್ಷದ ಪದಾಧಿಕಾರಿಗಳನ್ನು, ಕೆಪಿಸಿಸಿ ಕಾರ್ಯದರ್ಶಿಗಳು, ಮತ್ತೊಬ್ಬ ಯಾವ ಕಾರ್ಯದರ್ಶಿ, ಈ ರೀತಿ ಪಕ್ಷದ ಪದಾಧಿಕಾರಿಗಳನ್ನು ಹಾಕಿ ಅವರ ಹಿಂಬಾಲಕರು, ಸಚಿವರ ಹಿಂಬಾಲಕರು ಯಾರಿರ್ತಾರೆ, ಬಕೆಟ್ಗಳು ಯಾರಿರ್ತಾರೆ, ಅವರನ್ನು ಹಾಕಿದ್ರೆ ಅವರ ಏನು ಉದ್ದೇಶ ಈಡೇರಿಕೆ ಮಾಡಿಕೊಳ್ಳಿಕ್ಕೆ ಆಗುತ್ತೆ. ಭಾರತೀಯ ಮದ್ದೂರು ಸಂಘ ಅಥವಾ ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳ ಸದಸ್ಯರಿದ್ರೆ ಇವರ ತಪ್ಪು ನೀತಿಗಳನ್ನು ಕಡಾಖಂಡಿತವಾಗಿ ವಿರೋಧಿಸ್ತದೆ ಮತ್ತು ಅದು ಜಾರಿಗೆ ಬರುವುದಿಲ್ಲ. ಇದಕ್ಕಾಗಿ ನಾವು ಒತ್ತಾಯಿಸ್ತಾ ಇದ್ದೇವೆ, ಭಾರತೀಯ ಮದ್ದೂರು ಸಂಘ ಮತ್ತು ರಾಷ್ಟ್ರೀಯ ಟ್ರೇಡ್ ಯೂನಿಯನ್ಗಳಿಗೆ ಮಾತ್ರ ಇಂಥ ಮಂಡಳಿಗಳಲ್ಲಿ ಸದಸ್ಯತ್ವವನ್ನು ನೀಡಬೇಕು. ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ. ಈ ಎಲ್ಲ ಒಂದಷ್ಟು ಬೇಡಿಕೆಗಳೊಂದಿಗೆ ನಾವು ಇವತ್ತು ತಾಲೂಕು ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮುಂದಿನ ಹಂತದಲ್ಲಿ ಈ ಕಿವಿ ಕೇಳಿಸದ ಸರ್ಕಾರ ಕಿವಿ ಕೊಡದಿದ್ರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಬಲವಾದ ಹೋರಾಟಗಳನ್ನು ಮಾಡಲಿಕ್ಕಿದ್ದೇವೆ. ನಂತರ ಅದನ್ನು ಕೇಳದಿದ್ದರೆ ರಾಜ್ಯ ವಿಧಾನಸೌಧ ಅಥವಾ ಮಂಡಳಿಯ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮಗಳನ್ನು ಸಹ ನಾವು ಕೈಗೊಳ್ಳಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಕಾರ್ಮಿಕರು ಸಹಕಾರವನ್ನು ಮಾಡುವಂತೆ ನಾನು ವಿನಂತಿ ಮಾಡ್ತಾ, ಈ ಒಂದು ದಿನ ನೀವೆಲ್ಲ ದಿನಗೂಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಭಾರತೀಯ ಮದ್ದೂರು ಸಂಘದ ಈ ಕರೆಗೆ ಹೋಗೊಟ್ಟು ಬಂದಿದ್ದೀರಿ. ನಿಮ್ಗೆಲ್ರಿಗೂ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಜೈ ಹಿಂದ್, ಜೈ ಭಾರತ್. ಭಾರತೀಯ ಮದ್ದೂರು ಸಂಘ ಕಡಬ ತಾಲೂಕು, ಇದರ ವತಿಯಿಂದ ಏನು ಕಾರ್ಮಿಕ ನೀತಿಯ ವಿರೋಧ ನೀತಿಯನ್ನು ಅನುಸರಿಸುವ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಮನವಿಯನ್ನು ಸಲ್ಲಿಸುತ್ತೇವೆ. ಈ ಮನವಿಯನ್ನು ಸಲ್ಲಿಸಿ ಸ್ವೀಕರಿಸಿದಂಥ ನಮ್ಮ ಕಡಬ ತಾಲೂಕಿನ ದಂಡಾಧಿಕಾರಿಯವರು, ತಹಸೀಲ್ದಾರ್ ಅವರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದವನ್ನು ಸಲ್ಲಿಸಿದ್ದೇವೆ. ಹಾಗೆಯೇ ನಮ್ಮ ಈ ವ್ಯವಸ್ಥೆಯನ್ನು ನಮ್ಮ ಪ್ರತಿನಿಧಿಯಾಗಿ ಪ್ರತಿನಿಧಿಸುವವರು ಮತ್ತು ನಮ್ಮ ಇಡೀ ದಕ್ಷಿಣ ಕನ್ನಡದಲ್ಲಿ ನಮ್ಮ ಹೋರಾಟದ ಮುಂಚಿನಲ್ಲಿದ್ದವರು, ಜಯರಾಜ ಶಾಲೆಯನ್ನು ರಾಜ್ಯ ಕಾರ್ಯದರ್ಶಿಯವರು, ನಿಮಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮೊಟ್ಟಿಗೆ ಮಾಧ್ಯಮದ ಬಂಧು ಮಿತ್ರರಿದ್ದಾರೆ, ತಮಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮಗೆ ಈ ಮೆರವಣಿಗೆ ಇರ್ಬೋದು ಅಥವಾ ಪ್ರತಿಭಟನೆ, ಇದಕ್ಕೆ ಭದ್ರತೆಯನ್ನು ಒದಗಿಸಿದಂಥ, ರಕ್ಷಣೆಯನ್ನು ಒದಗಿಸಿದಂಥ ಕಡಬ ಅರಕ್ಷಣೆ ಠಾಣಾಧಿಕಾರಿ ಮತ್ತು ಸಿಬ್ಬಂದಿಯವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಸೇರಿದಂಥ ಎಲ್ಲ ಗ್ರಾಮ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯ ಕಾರ್ಮಿಕ ಬಂಧುಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈಗ ಸಂಘ ಪರಿವಾರದ ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಿಗ್ನೇಚರ್ ಬಾಕಿ ಇದ್ದವರು ದಯಮಾಡಿ ಸಿಗ್ನೇಚರ್ ಹಾಕಬೇಕು.